ಕೋವಿಡ್ ಎಲ್ಲಿ ತನಕ ಬಂತು ಅಲ್ಲಿ ತನಕ ನಾನು ಕಟ್ಟಿದ್ದೇನೆ, ಕೋವಿಡ್ ಬಂದ ನಂತರ ನಮಗೆ ಕಟ್ಟಲಿಕ್ಕೆ ಆಗಲಿಲ್ಲ. ಅವರು ದಲಿತ, ಅಲ್ಲಿ ಹೋದ್ರೆ ಅವರು ನಮ್ಮ ಮೇಲೆ ಅಟ್ರಾಸಿಟಿ ಕೇಸ್ ಹಾಕ್ತಾರೆ, ಹಾಗೆ ಹೀಗೆ ಏನೇನೋ ಹೇಳ್ತಾರೆ. ಅದೇ ಕಾರಣದಿಂದ ಜಡ್ಜ್ ಇವರು ಪಿಟಿಷನ್ ಡಿಸ್ಮಿಸ್ ಮಾಡಿದ್ದಾರೆ. ಅವರು ಕಾಯ್ದೆ ರೆಡಿ ಏನ್ ಮಾಡಿದ್ದಾರೆ ಮತ್ತೆ ಅವರು ಜಡ್ಜ್ಮೆಂಟ್ ಕೋರ್ಟ್ ಆರ್ಡರ್ ಏನಾಗಿದೆ ಇದರನ್ನು ಸೇರಿ ಇಲ್ಲಿಗೆ ಒಪಿನಿಯನ್ ಅನ್ನು ತಗೊಂಡು ಮುಂದೆ ಕಾನೂನು ರೀತಿಯಲ್ಲಿ ನಾವು ಕ್ರಮ ತಗೊಳ್ತೀವಿ. ದಲಿತ ಸಮುದಾಯಕ್ಕೆ ಸೇರಿದವರು ಎಂಬ ಕಾರಣಕ್ಕೆ ಬ್ಯಾಂಕ್ ಅಧಿಕಾರಿಗಳು ದೌರ್ಜನ್ಯವೆಸಗಿದ್ದಾರೆ ಎಂದು ಆರೋಪಿಸಿ ವ್ಯಕ್ತಿಯೊಬ್ಬರು ನ್ಯಾಯಕ್ಕಾಗಿ ಆಗ್ರಹಿಸಿ ಪೊಲೀಸ್ ಠಾಣೆ ಮೆಟ್ಟಿಲೇರಿರುವ ಘಟನೆ ಇತ್ತೀಚೆಗೆ ನಡೆದಿದೆ. ಉಡುಪಿ ಜಿಲ್ಲೆಯ ಕುಂದಾಪುರದ ಬಸ್ರೂರು ನಿವಾಸಿ ದಿನೇಶ್ ದೌರ್ಜನ್ಯಕ್ಕೊಳಗಾದ ವ್ಯಕ್ತಿ. ಅದೇ ಊರಿನ ಕೆನರಾ ಬ್ಯಾಂಕ್ ಅಧಿಕಾರಿ ತಮ್ಮ ಮೇಲೆ ವಿನಾಕಾರಣ ದೌರ್ಜನ್ಯ ಎಸಗಿದ್ದಾರೆ ಎಂದು ಆರೋಪಿಸಿದ್ದಾರೆ. ಮೀನು ವ್ಯಾಪಾರಿಯಾಗಿರುವ ದಿನೇಶ್ ಅವರು 2006 ಕೆನರಾ ಬ್ಯಾಂಕ್ನಲ್ಲಿ ತಮ್ಮ ಮನೆಯ ದಾಖಲೆಗಳನ್ನು ಅಡವಿಟ್ಟು 11 ಲಕ್ಷ ಸಾಲವನ್ನ ಪಡೆದುಕೊಂಡಿದ್ದರು. 2006 ನಿರಂತರವಾಗಿ ಸಮಯಕ್ಕೆ ಸರಿಯಾಗಿ ಸಾಲದ ಕಂತು ಮತ್ತು ಬಡ್ಡಿಯನ್ನ ಕಟ್ಟುತ್ತಿದ್ದರು. 2020 ಕೊರೋನಾ ಆಕ್ರಮಣದಿಂದಾಗಿ ಆರ್ಥಿಕ ಹೊರೆಯಿಂದ ಸಾಲದ ಕಂತು ಕಟ್ಟಲು ಸಾಧ್ಯವಾಗಿರಲಿಲ್ಲ. ಹೀಗಾಗಿ ಸಾಲ ನವೀಕರಣ ಮಾಡುವಂತೆ ಬ್ಯಾಂಕ್ಗೆ ಮನವಿ ಮಾಡಿದ್ದರು. ಆದರೂ ಯಾವುದೇ ಪ್ರಯೋಜನವಾಗಿರಲಿಲ್ಲ. ಇದೀಗ ಯಾವುದೇ ಮುನ್ಸೂಚನೆ ನೀಡದೆ ಬ್ಯಾಂಕ್ ಅಧಿಕಾರಿಗಳು ದಿನೇಶ್ ವಿರುದ್ಧ ಕೋರ್ಟ್ನಲ್ಲಿ ದೂರು ದಾಖಲಿಸಿದ್ದಾರೆ ಎಂದು ವಿವರಿಸುತ್ತಾರೆ ದಿನೇಶ್. ಕೋವಿಡ್ ಎಲ್ಲಿ ತನಕ ಬಂತು ಅಲ್ಲಿ ತನಕ ನಾನು ಕಟ್ಟಿದ್ದೇನೆ, ಕೋವಿಡ್ ಬಂದು ನಂತರ ನಮಗೆ ಕಟ್ಟಲಿಕ್ಕೆ ಆಗಲಿಲ್ಲ. ಆವಾಗ ನಾನು ಸಿಕ್ಕಿಬಿದ್ದೆ, ಸಿಕ್ಕಿದ್ದಾಗ ಬ್ಯಾಂಕಿನವ್ರ ಹತ್ರ ಪುನಃ ಹೋಗಿ ನಾನು ಕೇಳಿದ್ದೀನಿ, ನನಗೆ ಒಂದು ರಿನ್ಯೂವಲ್ ಮಾಡಿಕೊಡಿ ಅಂದ್ಕೊಂಡು, ಇದ್ದ ಲೋನನ್ನು ರಿಸ್ಟ್ರಕ್ಚರ್ ಮಾಡಿಕೊಡಿ ಅಂತ ಅವಕಾಶ ಕೊಡಿ ಅಂತ ಕೇಳಿದೆ. ಅದು ಕೂಡ ಕೊಡಲಿಲ್ಲ ನನಗೆ. ಮತ್ತು ಪುನಃ ಅವರು ಕಾನೂನು ಪ್ರಕಾರ ಬ್ಯಾಂಕ್ ನಮ್ಮ ಮನೆಗೆ ನೋಟಿಸ್ ಹಚ್ಚಲಿಕ್ಕೆಲ್ಲ ಬಂದಿದ್ದಾರೆ. ಆದರೆ ಅವ್ರಿಗೆ ನಾವು ಯಾವುದೇ ರೀತಿಯ ಅನ್ಯಾಯ ಮಾಡಲೂ ಇಲ್ಲ, ಏನೂ ಕೂಡ ಅವರಿಗೆ ನಾವು ಉತ್ತರ ಕೊಡಲಿಲ್ಲ. ಫಸ್ಟ್ ಟೈಮ್ ಬಂದರು, ಒಂದು ನೋಟಿಸ್ ಹಚ್ಚಿದರು, ಹಾಗೆ ಹೋದರು. ಎರಡನೇ ಸರಿ ಏನು ಮಾಡದೆ ನಮ್ಮ ಮೇಲೆ ಉಡುಪಿ ಕೋರ್ಟ್ನಲ್ಲಿ ನಮ್ಮ ದಿನೇಶ್ ಮತ್ತು ಸಣ್ಣಮ್ಮವರ ಮನೆಗೆ ಹೋದರೆ ಜಾತಿ ನಿಂದನೆ ಮಾಡ್ತಾರೆ ಅನ್ನೋ ಒಂದು ನಮ್ಮ ಮೇಲೆ ಸುಳ್ಳು ಅಪಾದನೆಯನ್ನು ಮಾಡಿ ನಮಗೆ ತುಂಬ ನೋವುಂಟು ಮಾಡಿದ್ದಾರೆ. ಸರ್ವಿಸ್ ಆ್ಯಕ್ಟಲ್ಲಿ 13(2) ಮಾಡಿದ್ದಾರೆ. 13(2) ಮಾಡುವಾಗ ಇವರು ಏನು ಅಬ್ಜೆಕ್ಷನ್ ಮಾಡಿಲ್ಲ. 13(4) ಮಾಡುವಾಗ ಅಬ್ಜೆಕ್ಷನ್ ಮಾಡಿದ್ದಾರೆ ಅಂತೇಳಿ ಕೋರ್ಟಲ್ಲಿ ಇವ್ರ ಬಗ್ಗೆ ಸುಳ್ಳು ಅಪಾದನ ಮಾಡಿದ್ದಾರೆ. ಅದು ತಪ್ಪು. ಅದನ್ನು ಅದೇ ಕಾರಣದಿಂದ ಜಡ್ಜ್ ಇವರು ಪಿಟಿಷನನ್ನು ಡಿಸ್ಮಿಸ್ ಮಾಡಿದ್ದಾರೆ. ಈಗಾಗಲೇ ಕರ್ನಾಟಕದ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರನ್ನು ಕೂಡ ನಾವು ಹೋಗಿ ಇದನ್ನು ಮಾತಾಡಿ ಅವರು ನೇರವಾಗಿ ಎಸ್ ಪಿಯವರ ಜೊತೆ ದೂರವಾಣಿಯಲ್ಲಿ ಕೂಡ ಇದರ ಬಗ್ಗೆ ಕಾನೂನಿನ ಒಂದು ಕಠಿಣ ಕ್ರಮವನ್ನು ಕೈಗೊಳ್ಳಬೇಕಂತ ಹೇಳಿದ್ದಾರೆ. ಕೋರ್ಟ್ನಲ್ಲಿ ಜಡ್ಜ್ ಕೇಳ್ತಾರೆ, ಪ್ರತಿಯೊಬ್ಬ ಬಾರೋವರಿಗೆ ಕೊಡಬೇಕಾದಂಥ ಆ ಅವಕಾಶವನ್ನು ನೀವು ಈ ದಿನೇಶ್ ಅವರಿಗೆ ಯಾಕೆ ಕೊಡಲಿಲ್ಲ ಅಂತ ಕೋರ್ಟಲ್ಲಿ ಜಡ್ಜ್ ಕೇಳುವಾಗ ಬ್ಯಾಂಕ್ನವರು ಹೇಳ್ತಾರೆ, ಅವರು ದಲಿತ, ಅಲ್ಲಿ ಹೋದರೆ ಅವರು ನಮ್ಮ ಮೇಲೆ ಅಟ್ರಾಸಿಟಿ ಕೇಸ್ ಹಾಕ್ತಾರೆ, ಹಾಗೆ ಹೀಗೆ ಏನೇನೋ ಹೇಳ್ತಾರೆ. ಮನೆಗೆ ಹೋಗಲಿಲ್ಲ. ಅದಕ್ಕೆ ಜಡ್ಜ್ ಹೇಳ್ತಾರೆ, ಆ ಥರ ಅವರು ಥ್ರೆಟ್ ಕೊಟ್ಟಿದ್ದಿದ್ರೆ ನೀವು ಪೊಲೀಸ್ ಕಂಪ್ಲೇಂಟ್ ಕೊಡಬೇಕಿತ್ತು, ನೀವು ನಮ್ಮ ಹತ್ರ ಬರಬೇಕಿತ್ತು, ನೀವೇನು ಪರ್ಸನಲ್ ವಸೂಲಿಗೆ ಓದೋದಲ್ಲ, ಒಂದು ಸಂಸ್ಥೆಯ ಪರವಾಗಿ ಓದೋದು, ನಾನು ನಿಮ್ಮ ಕೇಸನ್ನು ಪೆಟಿಷನನ್ನು ಡಿಸ್ಮಿಸ್ ಮಾಡ್ತೇನೆ ಹೇಳಿ ಜಡ್ಜ್ ಹೇಳ್ತಾರೆ. ಪ್ರಕರಣ ಸಂಬಂಧ ಮಾತನಾಡಿದ ಉಡುಪಿ ಎಸ್ಪಿ ಡಾಕ್ಟರ್ ಅರುಣ್ ಕುಮಾರ್, ಘಟನೆ ಸಂಬಂಧ ನಮಗೆ ದೂರು ಬಂದಿದೆ, ಇದರ ಬಗ್ಗೆ ನಾವು ಕಾನೂನಾತ್ಮಕವಾಗಿ ಮಾಹಿತಿ ಪಡೆಯುತ್ತೇವೆ. ಬ್ಯಾಂಕ್ ನಿಯಮಗಳನ್ನು ಮತ್ತು ನ್ಯಾಯಾಲಯ ಯಾವ ತೀರ್ಪು ನೀಡಿದೆ ಎನ್ನುವ ಬಗ್ಗೆ ಸಂಪೂರ್ಣ ಮಾಹಿತಿ ಪಡೆದು ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ಳುತ್ತೇವೆ ಎಂದು ಹೇಳಿದ್ದಾರೆ. ಕೆನರಾ ಬ್ಯಾಂಕ್ ಅವರು ಒಂದು ಪ್ರಾಪರ್ಟಿ ಅಟ್ಯಾಚ್ ಮಾಡುವ ವಿಷಯದಲ್ಲಿ ಅವರು ಸರಿಯಾದ ಪ್ರೊಸೀಜರನ್ನು ಫಾಲೋ ಮಾಡದೆ ಉಲ್ಲಂಘನೆ ಮಾಡಿ ಒಂದು ಪ್ರಾಪರ್ಟಿಯನ್ನು ಅಟ್ಯಾಚ್ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದು ವಿಷಯವಾಗಿ ಇವತ್ತು ದಿವಸ ಬಂದು ನನಗೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದರಲ್ಲಿ ನಾವು ದಲಿತರೆಂದ ಕಾರಣಕ್ಕೋಸ್ಕರ ನಮ್ಮ ಪ್ರಾಪರ್ಟಿಯನ್ನು ನಿಯಮಗಳನ್ನು ಉಲ್ಲಂಘನೆ ಮಾಡಿ ಅಟ್ಯಾಚ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಎಂದು ಕಂಪ್ಲೇಂಟ್ ಇದೆ. ಇದರ ಪ್ರಕಾರ ಇದನ್ನು ನಾವು ಲೀಗಲ್ ಒಪಿನಿಯನ್ ತಗೊಂಡು, ಅವರು ನ್ಯಾಷನಲೈಸ್ ಬ್ಯಾಂಕ್ ಇರುವುದರಿಂದ ಅವರು ಕಾಯ್ದೆ ರೆಡಿ ಏನ್ ಮಾಡಿದ್ದಾರೆ ಮತ್ತು ಅವರು ಜಡ್ಜ್ಮೆಂಟ್ ಕೋರ್ಟ್ ಆರ್ಡರ್ ಏನಾಗಿದೆ ಇದರನ್ನು ಸೇರಿ ಇಲ್ಲಿಗಲ್ ಒಪಿನಿಯನ್ ಅನ್ನು ತಗೊಂಡು ಮುಂದೆ ಕಾನೂನು ರೀತಿಯಲ್ಲಿ ನಾವು ಕ್ರಮ ತಗೊಳ್ತೀವಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.